ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಜನರಲ್ ಇಂಗ್ಲಿಷ್ ಸರಣಿ 7ನೇ ವಿಡಿಯೋ. ಪ್ಲೇಲಿಸ್ಟ್ನಲ್ಲಿ ಎಲ್ಲ ಹಿಂದಿನ 6 ವಿಡಿಯೋದ ಚೆಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, 2016ರ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಪರೀಕ್ಷೆ ನಡೆದಂಥ ದಿನಾಂಕ 28/8/2016. 28/8/2016 ನಡೆದಂತಹ ಗ್ರೂಪ್ ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಏನಕ್ಕೆ ಅಂದರೆ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. 35 ಪ್ರಶ್ನೆಗಳಿದ್ದಾವೆ, ಅದರಲ್ಲಿ ವಕ್ಯಾಬ್ಯುಲರಿ ಪಾರ್ಟ್, ಭಾಷಾಭ್ಯಾಸ, ವಿವರಣೆ ಸಹಿತ ಎಷ್ಟು ಬೇಕೋ ಅಷ್ಟು. ಗ್ರೂಪ್ ಸಿ, PDO, SDAA ಪರೀಕ್ಷೆಗಳಿಗೆ ಈ ರೀತಿಯ ಪ್ರಶ್ನೆಗಳು ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಈ ಸರಣಿಯ ಮೊದಲ ವಿಡಿಯೋದಲ್ಲಿ ಹೇಳಿದ್ದೆ, ಗ್ರೂಪ್ ಸಿ ಪರೀಕ್ಷೆ ಆಗಿರ್ಬೋದು, PDO ಪರೀಕ್ಷೆ ಆಗಿರ್ಬೋದು, ಅಥವಾ ಇಂಗ್ಲೀಷ್ ಪಾರ್ಟ್ ಇರುವಂತಹ ಯಾವುದೇ ಪರೀಕ್ಷೆ ಆಗಲಿ, ನಿಮಗೆ ಪದಗಳ ಮೇಲೆ ಹ್ಯಾಂಡ್ಲಿಂಗ್ ಇರಬೇಕು. ಗ್ರಾಮರ್ನ ಅವಶ್ಯಕತೆ ಕೇವಲ 10% ಇರುತ್ತೆ. ಗ್ರಾಮರ್ನ ಬಿಟ್ಟು 90% ನಿಮಗೆ ಪದಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ವರ್ಡ್ಸ್ ಮೇಲೆ. ಇಲ್ಲೂ ಕೂಡ ಅಷ್ಟೇ, 2016ರ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ 22 ಪ್ರಶ್ನೆಗಳನ್ನು ಕೇಳಿದ್ದಾರೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾವ್ಯಾವ್ದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ, ಯಾವ ಟಾಪಿಕ್ ಕವರ್ ಆಗಿದೆ ಗೊತ್ತಾಗುತ್ತೆ ನಿಮಗೆ. ಮೊದಲಿಗೆ ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ. ಒಂದು ಪದ ಕೊಡ್ತಾರೆ, 4 ಆಪ್ಷನ್ಸ್ ಇರುತ್ತೆ, ಯಾವುದು ಸರಿ ಅಂತ ನೀವು ಗುರುತಿಸಬೇಕು. ಇಲ್ಲಿ ನಿಮಗೆ ಆಪೋಸಿಟ್ ವರ್ಡ್ ಅಂತ ಕೇಳುವಂತಹ ಸಂಭವ ಕಮ್ಮಿ, ಅದ್ರ ಬದಲಿಗೆ ಆ್ಯಂಟೋನಿಮ್ ಅಂತ ಕೇಳಿರ್ತಾರೆ. ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ ಅಂತ. ಮೊದಲೇ ನೋಡಿ, ಪೆರಿನಿಯಲ್, ಪೆರಿನಿಯಲ್ ಪದದ ಆಪೋಸಿಟ್ ವರ್ಡ್ ಏನು? ಸೊ ಇದಕ್ಕೆ ಕೇಳೋದು, ಅದನ್ನು ಕೇಳ್ತಾರೆ ಇದನ್ನು ಕೇಳ್ತಾರೆ ಅನ್ನೋದಕ್ಕಿಂತ ಯಾವ ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದರೆ ಅದನ್ನು ನಾವು ಫೈಂಡ್ ಔಟ್ ಮಾಡ್ಕೊಂಡು ಅದ್ರ ಮೇಲೆ ವರ್ಕೌಟ್ ಮಾಡಬೇಕು. ಸುಮ್ಮನೆ ಗ್ರಾಮರ್ನ ನಾವು ಎಷ್ಟೇ ಓದಿದ್ರು ಕೂಡ ನಿಮಗೆ ಮಾರ್ಕ್ಸ್ ಸ್ಕೋರ್ ಆಗಲ್ಲ. ಪೆರಿನಿಯಲ್, ಪೆರಿನಿಯಲ್ ಪದದ ಆಪೋಸಿಟ್ ವರ್ಡ್ ಅಕೇಷನಲ್. ಅಕೇಷನಲ್, ಪೆರಿನಿಯಲ್ ಪದದ ಆಪೋಸಿಟ್ ವರ್ಡ್ ಯಾವುದು? ಅಕೇಷನಲ್. ಸೊ ಪೆರಿನಿಯಲ್ ಅಂದರೆ ದೀರ್ಘಕಾಲಿಕ ಅಂತ, ಅಕೇಷನಲ್ ಅಂದರೆ ಸಾಂದರ್ಭಿಕ ಅಂತ. ಇವಾಗ ಏನು ಮಾಡಬೇಕು ಅಂದರೆ ಈ ಮೂರು ಪದಗಳನ್ನು ಕೂಡ ಪಟ್ಟಿ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರುವಂತಹ ಯಾವುದೇ ಪದವನ್ನು ಬಿಡಬೇಡಿ. ಏನಕ್ಕೆ ಅಂದರೆ ಕೆಲವೊಂದು ಸಲ ಹಳೆ ವರ್ಷದ ಆಪ್ಷನ್ನಿಂದ ಪ್ರಶ್ನೆಗಳನ್ನು ಕೇಳುವಂತಹ ಚಾನ್ಸಸ್ ಇದೆ. ಈ ಪದಗಳ ಮೇಲೆ ವರ್ಕ್ ಮಾಡಿ, ಎಲ್ಲ ಪದಗಳನ್ನು ನೋಟ್ ಮಾಡ್ಕೊಳ್ಳಿ. ಪೆರಿನಿಯಲ್ನ ಆಪೋಸಿಟ್ ವರ್ಡ್ ಅಕೇಷನಲ್. ಪೆರಿನಿಯಲ್ ಅಂದರೆ ದೀರ್ಘಕಾಲಿಕ, ಅಕೇಷನ್ ಅಂದರೆ ಸಾಂದರ್ಭಿಕ. ಎರಡನೇ ಪದ ಅಬೌಂಡೆಂಟ್. ಇವಾಗ ಅಬೌಂಡೆಂಟ್ ಪದದ ವಿರುದ್ಧಾರ್ಥಕ ಪದ ಯಾವುದು? ಅಬೌಂಡೆಂಟ್ ಅಂದರೆ ಹೇರಳವಾದ ಅಂತ. ಸೊ ಇದರ ವಿರುದ್ಧಾರ್ಥಕ ಪದ ವಿರಳವಾದ. ವಿರಳವಾದ ಅಂದರೆ ಇದರಲ್ಲಿ ಸ್ಕೇರ್ಸ್ ಅಂತ. ಅಬೌಂಡೆಂಟ್ ಪದದ ವಿರುದ್ಧಾರ್ಥಕ ಪದ ಸ್ಕೇರ್, ಸ್ಕೇರ್ಸಿಟಿ ಅಂತಿರಲ್ಲ ಆ ಥರ. ಪ್ಲೆಂಟಿ, ಬ್ಯೂಟಿಫುಲ್, ಬೌಂಟಿಫುಲ್, ಈ ಪದಗಳ ಮೀನಿಂಗನ್ನು ಇವಾಗಲೇ ಗೂಗಲಲ್ಲಿ ಗೂಗಲ್ ಮಾಡಿ ಒಂದು ಕಡೆ ಪಟ್ಟಿ ಮಾಡ್ಕೊಳ್ಳಿ. ಯಾವ ಪದವನ್ನು ಕೂಡ ಬಿಡಬೇಡಿ, ಯಾಕೆಂದರೆ ಎಲ್ಲ ಪದ ಕೂಡ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿರುವಂತಹ ಪದ. ಅಬೌಂಡೆಂಟ್ನ ಆಪೋಸಿಟ್ ವರ್ಡ್ ಸ್ಕೇರ್ಸ್. ಅಬೌಂಡೆಂಟ್ ಅಂದರೆ ಹೇರಳವಾದ, ಸ್ಕೇರ್ಸ್ ಅಂದರೆ ವಿರಳವಾದ. ಮೂರನೇ ಪದ ಎಕ್ಸ್ಟಿಂಗ್ಯೂಷ್. ಈ ಪದದ ವಿರುದ್ಧಾರ್ಥಕ ಪದ ಕಿಂಡಲ್. ಎಕ್ಸ್ಟಿಂಗ್ಯೂಷ್ ಪದದ ವಿರುದ್ಧಾರ್ಥಕ ಪದ ಕಿಂಡಲ್. 2016ರಲ್ಲಿ ಈ ಪದ ಕೇಳಿದರೆ ಎಕ್ಸ್ಟಿಂಗ್ಯೂಷ್ ಅಂದರೆ ಅದರ ವಿರುದ್ಧಾರ್ಥಕ ಪದ ಕಿಂಡಲ್ ಅಂತ. ಎಕ್ಸ್ಟಿಂಗ್ಯೂಷ್ನ ಮೀನಿಂಗ್ ನಂದಿಸು ಅಥವಾ ಆರಿಸು ಅಂತ. ಸಾರಿ, ಸ್ಪೆಲ್ಲಿಂಗ್ ತಪ್ಪಾಗಿದ್ದರೆ ಸಾರಿ. ಕಿಂಡಲ್ ಅಂದರೆ ಹಚ್ಚು ಅಂತ. ಎಕ್ಸ್ಟಿಂಗ್ಯೂಷ್ ಅಂದರೆ ನಂದಿಸು, ಕಿಂಡಲ್ ಅಂದರೆ ಆರಿಸು ಅಂತ. ಇವಾಗ ನೀವು ಮಾಡಬೇಕಾಗಿರೋದು ಮ್ಯಾಗ್ನಿಫೈ, ಎಕ್ಸ್ಟಿಂಟ್, ಫ್ರೀಸ್, ಈ ಪದಗಳ ಅರ್ಥವನ್ನು ಇವಾಗಲೇ ಗೂಗಲ್ ಮಾಡಿ ಅಥವಾ ಡಿಕ್ಷನರಿ ಇದ್ರೆ ನೋಡಿ ಪಟ್ಟಿ ಮಾಡ್ಕೊಳ್ಳಿ. ಇದೆಲ್ಲ ಕೂಡ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪದ ಆಗಿರೋದ್ರಿಂದ ಇದ್ರ ಮೇಲೆ ಪ್ರಶ್ನೆ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾಲ್ಕನೇ ಪದ ಏನ್ಷಿಯಂಟ್. ಈ ಪದದ ಆಪೋಸಿಟ್ ವರ್ಡ್ ಎಲ್ರಿಗೂ ಗೊತ್ತಿರುತ್ತಿದ್ದು, ಏನ್ಷಿಯಂಟ್ ಪದದ ಆಪೋಸಿಟ್ ವರ್ಡ್ ಏನಾಗಿರುತ್ತೆ? ಮಾಡ್ರನ್ ಆಗಿರುತ್ತೆ. ಸರಿ ಉತ್ತರವನ್ನು ರೆಡ್ಡಿಂಕಲ್ಲಿ ಮಾರ್ಕ್ ಮಾಡಿದ್ದೀನಿ, ಇಲ್ಲೆಲ್ಲೂ ಕೂಡ ನಾನು ಹೈಡ್ ಮಾಡಿಲ್ಲ. ಏನಕ್ಕೆ ಅಂದರೆ ನನ್ನ ಉದ್ದೇಶ ನಿಮಗೆ ಈ ಪ್ರಶ್ನೆನ ತಿಳಿಸ್ಬೇಕು ಅಂತ. ಕಂಡಿಡೀರಿ ಅಂತ ನಾನು ನಿಮಗೆ ಹೇಳ್ತಿಲ್ಲ. ಈ ರೀತಿ ಪ್ರಶ್ನೆಗಳು ಬರುತ್ತೆ, ಈ ಪದಗಳನ್ನು ಪಟ್ಟಿ ಮಾಡ್ಕೊಳ್ಳಿ, ಮುಂದಿನ ಪರೀಕ್ಷೆ ನಿಮಗೆ ಹೆಲ್ಪ್ ಆಗುತ್ತೆ. ಇದೇ ರೀತಿ ಇನ್ನೂ 10 ಪ್ರಶ್ನೆ ಪತ್ರಿಕೆ ಇದೆ ಇಂಗ್ಲೀಷ್ಗೆ.
ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ರೆ ನಿಮಗೊಂದು ಒಂದು ಫಿಗರ್ ಬರುತ್ತೆ, ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಪದಗಳ ಗುಣಮಟ್ಟ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ಯಾರು ಯಾರಿಗೂ ಪ್ರೂವ್ ಮಾಡುವಂಥ ಅವಶ್ಯಕತೆ ಇಲ್ಲ, ಪದಗಳ ಬಗ್ಗೆ ತಿಳ್ಕೊಳ್ಳಿ. ಏನ್ಷಿಯಂಟ್ ಅಂದರೆ ಮಾಡ್ರನ್ ಅಂತ, ವಿರುದ್ಧಾರ್ಥಕ ಪದ, ಸಮಾನಾರ್ಥಕ ಪದ ಅಲ್ಲ, ಏನ್ಷಿಯಂಟ್ನ ವಿರುದ್ಧಾರ್ಥಕ ಪದ ಮಾಡ್ರನ್. ಸೊ ಏನ್ಷಿಯಂಟ್ ಅಂದರೆ ಪ್ರಾಚೀನ, ಮಾಡ್ರನ್ ಅಂದರೆ ಆಧುನಿಕ ನುಡಿ, ಟ್ರಾನ್ಸಿಯಂಟ್ ಅಂದರೆ ಅಸ್ಥಿರ ಅಂತ, ಸ್ಯಾಲಿಯಂಟ್ ಅಂದರೆ ಪ್ರಮುಖ ಅಂತ. ಈ ಪದಗಳನ್ನು ನೋಟ್ ಮಾಡ್ಕೊಳ್ಳಿ, ಇದು ನಿಮಗೆ ಸಮಾನಾರ್ಥಕ ಪದಗಳಲ್ಲಿ ಕೂಡ ಕೇಳ್ಬೋದು. ಐದನೇ ಪದ ಅಸೆಟ್ಸ್. ಅಸೆಟ್ಸ್ ಪದದ ವಿರುದ್ಧಾರ್ಥಕ ಪದ. ಅಸೆಟ್ಸ್ ಅಂದರೆ ಏನು? ಸ್ವತ್ತು ಅಂತ. ಸ್ವತ್ತಿನ ವಿರುದ್ಧಾರ್ಥಕ ಪದ ಬಾಧ್ಯತೆ. ಸೊ ಬಾಧ್ಯತೆ ಅಂದರೆ ಯಾವುದು? ಲಯಬಲಿಟೀಸ್. ಅಸೆಟ್ಸ್ ಪದದ ವಿರುದ್ಧಾರ್ಥಕ ಪದ ಲಯಬಲಿಟೀಸ್. ಆರನೇ ಪ್ರಶ್ನೆ, ಟ್ರಾನ್ಸ್ಪರೆಂಟ್ ಪದದ ವಿರುದ್ಧಾರ್ಥಕ ಪದ. 2016 ಇದು 2016 ಆಗಬೇಕು. 2016 ಒಟ್ಟು 6 ವಿರುದ್ಧಾರ್ಥಕ ಪದಗಳನ್ನು ಕೇಳಿದ್ದ, 6 ಮಾರ್ಕ್ಸಿಗೆ, ವಿತ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಕೇರ್ಫುಲ್ಲಾಗಿ ಟಿಕ್ ಹಾಕಿ. ಟ್ರಾನ್ಸ್ಪರೆಂಟ್, ಟ್ರಾನ್ಸ್ಪರೆಂಟ್ ಪದದ ವಿರುದ್ಧಾರ್ಥಕ ಪದ ಏನು? ಟ್ರಾನ್ಸ್ಪರೆಂಟ್ ಪದದ ವಿರುದ್ಧಾರ್ಥಕ ಪದ ಒಪೆಕ್. ಒಬ್ಬೊಬ್ಬರು ಒಪೆಕ್ ಕ್ಯೂ ಅಂತ ಪ್ರೊನೌನ್ಸ್ ಮಾಡ್ತಾರೆ, ಒಟ್ಟಿನಲ್ಲಿ ಒಪೆಕ್. ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಕ. ಪಾರದರ್ಶಕದ ವಿರುದ್ಧಾರ್ಥಕ ಪದ ಅಪಾರದರ್ಶಕ. ಅಪಾರದರ್ಶಕ ಅಂದರೆ ಒಪೆಕ್. ಈ ಎಲ್ಲ ಪದಗಳನ್ನು ನೋಟ್ ಮಾಡ್ಕೊಂಡು ಗೂಗಲ್ ಮಾಡಿ ಅಥವಾ ಡಿಕ್ಷನರಿ ನೋಡಿ ಪದಗಳ ಅರ್ಥವನ್ನು ತಿಳ್ಕೊಳ್ಳಿ. ಈ ಪದಗಳ ವಿರುದ್ಧಾರ್ಥಕ ಪದ ಏನು, ಸಮಾನಾರ್ಥಕ ಪದ ಏನು, ಎರಡನ್ನೂ ಕೂಡ ನೋಟ್ ಮಾಡ್ಕೊಳ್ಳಿ. ಪ್ರಶ್ನಪತ್ರಿಕೆಯಲ್ಲಿ ಆಲ್ರೆಡಿ ಕೇಳಿರೋದ್ರಿಂದ ಮುಂದಿನ ಪ್ರಶ್ನಪತ್ರಿಕೆಗಳಲ್ಲಿ ಈ ಪದಗಳನ್ನು ಹಾಕುವಂತಹ ಸಂಭವ ಜಾಸ್ತಿ ಇರುತ್ತೆ. ಏಳನೇ ಪ್ರಶ್ನೆ, ಸೊ ಇಲ್ಲಿಂದ ನಿಮಗೆ ಐಡೆಂಟಿಫೈ ದ ರಾಂಗ್ಲಿ ಸ್ಪೆಲ್ಟ್ ವರ್ಡ್ ಅಂತ ಕೇಳ್ತಾರೆ. ಅಂದರೆ ನಾವು ಕನ್ನಡ ಬರಿಬೇಕಾದ್ರೆ ಕಾಗುಣಿತ ತಪ್ಪುಗಳನ್ನು ಗುರುತಿಸಿ ಅಂತ ಕೊಡ್ತಾರಲ್ಲ, ಅದೇ ರೀತಿ 4 ಪದಗಳನ್ನು ಕೊಡ್ತಾರೆ, ಅದರಲ್ಲಿ ಯಾವುದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಕಂಡುಹಿಡಿಬೇಕು ಅಷ್ಟೆ. ಬೆನೋವೆಲೆನ್ಸ್, ಬೆನಿಫ್ಯಾಕ್ಷನ್, ಬೆನಿಫಿಷಿಯರಿ, ಬೆನಿಡಿಕ್ಟ್ರಿ, ಈ 4 ಪದಗಳಲ್ಲಿ 4ನೇ ಪದ ಬೆನಿಡಿಕ್ಟ್ರಿ ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸೊ ನೀವು ಇಷ್ಟೇ ಮಾಡಬೇಕಾಗಿರೋದು, ಯಾವ ಪದದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಕಂಡುಹಿಡಿಬೇಕಷ್ಟೆ. ಸೊ ಅಡಿಷನಲ್ ಇನ್ಫಾರ್ಮೇಷನ್ಗೆ ನಾನು ನಿಮಗೆ ಕೊಡ್ತಿರೋದು, ಈ ಪದದ ಸರಿಯಾದ ಸ್ಪೆಲ್ಲಿಂಗ್ ಯಾವುದು ಅಂದರೆ BENEDICTORY. ಇಲ್ಲಿ ಓ ಮಿಸ್ ಆಗಿದೆ, ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ಈ 4 ಪದಗಳನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನಪತ್ರಿಕೆಯಲ್ಲಿ ಈ ಪದಗಳ ಮೇಲೆ ಪ್ರಶ್ನೆ ಬರ್ಬೋದು. ಸೊ ಬೆನಿಡಿಕ್ಟ್ರಿಯಾ ಕರೆಕ್ಟ್ ಆಗಿರುವಂತಹ ಸ್ಪೆಲ್ಲಿಂಗ್ ಇದೆ, ಇದರಲ್ಲಿ ಓ ಮಿಸ್ ಆಗಿತ್ತು. 8ನೇ ಪ್ರಶ್ನೆ, ಕೊಟ್ಟಿರುವಂತಹ 4 ಪದಗಳಲ್ಲಿ ರಾಂಗ್ಲಿ ಸ್ಪೆಲ್ಟ್ ವರ್ಡನ್ನು ಟಿಕ್ ಮಾಡಿ, ಯಾವ ಪದದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ. ಮೊದಲನೇದು ಆ್ಯಂಟೋನಿಮ್ ಕರೆಕ್ಟ್ ಆಗಿದೆ, ಸಿನೋನಿಮ್ ಕರೆಕ್ಟ್ ಆಗಿದೆ, ಹೋಮೋನಿಮ್ ಕರೆಕ್ಟ್ ಆಗಿದೆ, ಬಟ್ ಇಲ್ಲಿ ಸೂಡೋನಿಮ್ ಅಂತ ಇದೆ, ಇದರ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಇದನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಗೊತ್ತಾಯ್ತಾ, ಗ್ರೂಪ್ ಸಿ ಪರೀಕ್ಷೆಯಲ್ಲಿ ನಿಮಗೆ ಗ್ರಾಮರ್ನ ಅವಶ್ಯಕತೆ ಮ್ಯಾಕ್ಸಿಮಮ್ 20% ಇರುತ್ತಷ್ಟೇ, ಬಾಕಿ 80% ಅಥವಾ 85% ನಿಮಗೆ ಪದಗಳ ಮೇಲೆ ಹ್ಯಾಂಡ್ಲಿಂಗ್ ಇರಲೇಬೇಕು. ಇದನ್ನು ನೀವು ಯಾವ ಬುಕ್ಕಲ್ಲೂ ಕೂಡ ಕಲಿಯೋಕ್ಕಾಗೋದಿಲ್ಳ. ಹಳೆ ವರ್ಷದ ಪ್ರಶ್ನಪತ್ರಿಕೆನ ನೀವು ತೆಗೆದು ಪದಗಳನ್ನು ಕಲೆಕ್ಟ್ ಮಾಡಬೇಕು. ಹಳೆ ವರ್ಷದ ಪ್ರಶ್ನಪತ್ರಿಕೆ ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ 1,000 ಪ್ರಶ್ನಪತ್ರಿಕೆ ಇದೆ, ಪ್ರಶ್ನಪತ್ರಿಕೆನ ಕಲೆಕ್ಟ್ ಮಾಡಬೇಕು, ಅದರಲ್ಲಿ ಪದಗಳನ್ನು ಪಿಕ್ ಮಾಡಿ ಕಲಿಬೇಕು. ಗ್ರಾಮರ್ ಪುಸ್ತಕವನ್ನು ಮಾತ್ರ ಕಲಿತರೆ ನಿಮಗೆ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಅಂಕ ಗಳಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಇವಾಗ ಸೂಡೋನಿಮ್ ಅಂತ ಹೇಳಿದ್ವಿ, ಇದರ ಕರೆಕ್ಟ್ ಆದ ಸ್ಪೆಲ್ಲಿಂಗ್ ಯಾವುದು? PSEUDONYM, ಸೂಡೋನಿಮ್. ಇದನ್ನು ನೋಟ್ ಮಾಡ್ಕೊಳ್ಳಿ. 9ನೇ ಪ್ರಶ್ನೆ, ಮೋನೋಮೇನಿಯಾ, ಕ್ಲೆಪ್ಟೋಮೇನಿಯಾ, ಪೈರೋಮೇನಿಯಾ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ ಆಗಿರೋದು ಡಿಪ್ಸೊಮೇನಿಯಾ. ಇಲ್ಲಿ ಯು ಬರಲ್ಲ, ಓ ಬರುತ್ತೆ, DIPSOMANIA, ಡಿಪ್ಸೊಮೇನಿಯಾ. 4 ಪದಗಳಲ್ಲಿ ತಪ್ಪಾಗಿರುವಂತಹ ಪದ ಡಿಪ್ಸೊಮೇನಿಯಾ. 10ನೇ ಪ್ರಶ್ನೆ ನೋಡಿ, ಈ 4 ಪದಗಳನ್ನು ಕರೆಕ್ಟಾಗಿ ನೋಡಿ, ಇದ್ರ ಮೇಲೆ ಪ್ರಶ್ನೆ ಬರುವಂತಹ ಸಂಭವ 90% ಇರುತ್ತೆ ಈ ರೀತಿಯ ಪದಗಳ ಮೇಲೆ. ಮೊದಲನೇದು ನ್ಯೂರೋಲಜಿಸ್ಟ್, ತಪ್ಪಾಗಿದೆ ಸ್ಪೆಲ್ಲಿಂಗ್ ಇದರಲ್ಲಿ. 2ನೇದು ಕಾರ್ಡಿಯೋಲಜಿಸ್ಟ್,
ಇದನ್ನು ಕರೆಕ್ಟಾಗಿ ಬರ್ಕೊಳ್ಳಿ, ಮುಂದಿನ ಪರೀಕ್ಷೆಯಲ್ಲಿ ಕೇಳ್ಬೋದು. ಸೈಕಿಯಾಟ್ರಿಸ್ಟ್, ಇದನ್ನು ಕೇಳುವಂತಹ ಸಂಭವ ಜಾಸ್ತಿ ಇರುತ್ತೆ. ಸೈಕಿಯಾಟ್ರಿಸ್ಟ್, ಡರ್ಮಿಟೊಲಾಜಿಸ್ಟ್, ಇವಾಗ ತಪ್ಪಾಗಿರೋದು ಯಾವುದು, ನ್ಯೂರಾಲಜಿಸ್ಟ್. ಇದರ ಸರಿಯಾದ ಸ್ಪೆಲ್ಲಿಂಗ್ ಯಾವುದು ಅಂದರೆ NEUROLOGIST. ಇಲ್ಲಿ ಈ ಮಿಸ್ ಆಗಿತ್ತು. ಈ ನಾಲ್ಕು ಪದಗಳು ರಿಪೀಟ್ ಆಗುವಂತಹ ಸಂಭವ ಹೆಚ್ಚಿದೆ. 11ನೇ ಪ್ರಶ್ನೆ, ಅದೇ ಸೇಮ್ ಟಾಪಿಕ್, ನಾಲ್ಕು ಪದಗಳಲ್ಲಿ ತಪ್ಪಾಗಿರುವಂತಹ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುವಂಥ ಪದಗಳನ್ನು ಗುರುತು ಮಾಡಿ ಅಂತ. ನೋಡಿ, ಈ ಪದಗಳು ಕೂಡ ಹಲವಾರು ಸೆಂಟ್ರಲ್ ಎಕ್ಸಾಮ್ ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿದೆ. ಕೇರ್ಫುಲ್ಲಾಗಿ ನೋಟ್ ಮಾಡ್ಕೊಳ್ಳಿ. ಮೊದಲನೇದು ಓಮ್ನಿಸೈಂಟ್, ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಓಮ್ನಿ ಪ್ರೆಸೆಂಟ್, ಓಮ್ನಿ ಪೊಟೆಂಟ್, ಓಮ್ನಿ ಓರಸ್. ಸೊ ಮೊದಲಿಗೆ ನೀವು ಈ ನಾಲ್ಕು ಪದಗಳನ್ನು ನೋಟ್ ಮಾಡ್ಕೊಳ್ಳಿ, ಇದ್ರ ಮೇಲೆ ಪ್ರಶ್ನೆ ಬರುವಂತಹ ಸಂಭವ ಕೂಡ ಇರುತ್ತೆ. ತಪ್ಪಾಗಿರುವಂತಹ ಪದ ಯಾವುದು, ಓಮ್ನಿಸೈಂಟ್. ಎಲ್ಲಿ ತಪ್ಪಾಗಿದೆ ನೋಡಿ, OMNIS, ಎಸ್ ಅಲ್ಲಿ ಬಿಟ್ಟೋಗಿದೆ. CIENT, ಓಮ್ನಿಸೈಂಟ್. ಈ ಪದಗಳನ್ನು ಕೂಡ ಪಟ್ಟಿ ಮಾಡ್ಕೊಳ್ಳಿ, ಇದ್ರ ಮೇಲೆ ಪ್ರಶ್ನೆ ಬರುವಂತಹ ಸಂಭವ ಇರುತ್ತೆ. ಆ್ಯಂಡ್ ಮತ್ತೊಮ್ಮೆ ಹೇಳ್ತೀನಿ, ಈ ರೀತಿಯ ಪದಗಳ ಮೇಲೆ ಹಲವಾರು ಸಲ ಸೆಂಟ್ರಲ್ ಗೌರ್ಮೆಂಟ್ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ರಿಪೀಟ್ ಆಗಿದೆ. 12ನೇ ಪ್ರಶ್ನೆ ನೋಡಿ, ಇಲ್ಲಿಂದ ಸಿನೋನಿಮ್ ಸ್ಟಾರ್ಟ್ ಆಗುತ್ತೆ. ಸಿನೋನಿಮ್ ಅಂದರೆ ಕನ್ನಡದಲ್ಲಿ ಸಮಾನಾರ್ಥಕ ಪದಗಳು. ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಈ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ಓದಿದ ಮೇಲೆ ನೀವು ಯಾವ ಪದವನ್ನು ಏನು ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಟಿಕ್ ಮಾಡಬೇಕು. ಸಿನೋನಿಮ್ಸ್, 12ನೇ ಪ್ರಶ್ನೆ. ಡಿಗ್ರೆಸ್, ಡಿಗ್ರೆಸ್ ಪದದ ಸಮಾನಾರ್ಥಕ ಪದ ಅಥವಾ ಅದರ ಅರ್ಥವನ್ನು ಹೋಲುವಂತಹ ಅತಿ ಹತ್ತಿರದ ಪದ ಯಾವುದು ಅಂದರೆ ಡಿವಿಯೇಟ್. ಡಿಗ್ರೆಸ್ನ ಸಮಾನಾರ್ಥಕ ಪದ ಡಿವಿಯೇಟ್. ಡಿಗ್ರೆಸ್ ಅಂದರೆ ದಾರಿ ತಪ್ಪು ಅಂತ. ಡಿಗ್ರೆಸ್ ಅಂದರೆ ದಾರಿ ತಪ್ಪು. ನೀವೇನು ಮಾಡೋಕೆ, ಇವಾಗ ಉಳಿದ ಮೂರು ಪದಗಳನ್ನು ನೋಟ್ ಮಾಡ್ಕೊಂಡು ಇವುಗಳ ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದ ಎರಡನ್ನು ಕೂಡ ಡಿಕ್ಷನರಿಯಲ್ಲಿ ಹುಡುಕಿ ಅಥವಾ ಗೂಗಲಲ್ಲಿ ಹುಡುಕಿ. ಒಂದು ಒಳ್ಳೆ ನೋಟ್ಸ್ ಆಗುತ್ತೆ ನಿಮ್ಮದು. ಏನಕ್ಕೆ ಹೇಳ್ತೀನಿ ಅಂದರೆ, ಈ ಪದಗಳಿಗೆ ವ್ಯಾಲ್ಯೂ ಇದೆ, ಈ ಕೊಟ್ಟಿರುವಂತಹ ಪದಗಳಿಗೆ. ಏನಕ್ಕೆ ಅಂದರೆ, ಗೌರ್ನಮೆಂಟ್ ಅವರೇ ಪಿಕ್ ಮಾಡಿ ಕೊಟ್ಟಿರುವಂತಹ ಪದಗಳಿದು. ಈ ಪದಗಳನ್ನು ಮಿಸ್ ಮಾಡ್ಕೋಬೇಡಿ. ಡಿಗ್ರೆಸ್ ಅಂದರೆ ಡಿವಿಯೇಟ್, ಸಮಾನಾರ್ಥಕ ಪದ. ಕನ್ನಡದ ಅರ್ಥ ದಾರಿ ತಪ್ಪು. 13ನೇ ಪ್ರಶ್ನೆ, ಗ್ಲೀ, ಗ್ಲೀ ಪದದ ಸಮಾನಾರ್ಥಕ ಪದ ಯಾವುದು? ಉತ್ತರ ಡಿಲೈಟ್. ನಾನು ನಿಮಗೆ ಇದನ್ನು ಪತ್ತೆ ಮಾಡಿ ಅಂತ ಹೇಳ್ತಿಲ್ಲ, ನಾನು ನಿಮಗೆ ಪದಗಳನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ತುಂಬ ಜನ ಕೇಳ್ಬೋದು, ಸರ್ ಈ ರೀತಿ ಪದಗಳನ್ನು ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ. ಇಂಗ್ಲೀಷ್ನಲ್ಲಿ ನೆನ್ಪಿಟ್ಕೊಳ್ಳೋಕೆ ಆಗೋದಿಲ್ಲ, ಏಕೆಂದರೆ ನೀವು ಪರೀಕ್ಷೆ ಬರೀಬೇಕಾದ್ರೆ ಬೇರೆ ಪದನ ಕೇಳಿರ್ತಾರೆ. ಸೊ ನೀವು ಮಾಡಬೇಕಾದ ಕೆಲಸ ಇಷ್ಟೇ, ಆಪ್ಷನ್ನ ಎಲಿಮಿನೇಟ್ ಮಾಡಬೇಕು. ಆ ರೀತಿ ಮಾಡಬೇಕು ಅಂದರೆ ಹಲವಾರು ಪದಗಳ ಮೇಲೆ ನಿಮಗೆ ಹಿಡಿತಾ ಇರಬೇಕು. ಸೊ ಗ್ಲೀನ ಸಮಾನಾರ್ಥಕ ಪದ ಡಿಲೈಟ್. ಇದರ ಕನ್ನಡದ ಅರ್ಥ ಗ್ಲೀ ಮತ್ತು ಡಿಲೈಟ್ ಅಂದರೆ ಹಿಗ್ಗು ಅಥವಾ ಸಂತೋಷ ಪಡುವಂಥ. ಈ ಮೂರು ಪದಗಳ ಮೇಲೆ ನೀವು ವರ್ಕ್ ಮಾಡಿ. ಇವಾಗ 14ನೇ ಪ್ರಶ್ನೆ, ಟ್ಯಾಸಿಟರ್ನ್, ಟ್ಯಾಸಿಟರ್ನ್ ಪದದ ಸಮಾನಾರ್ಥಕ ಪದ ಏನು? ಟ್ಯಾಸಿಟರ್ನ್ ಅಂದರೆ ಮಿತಭಾಷಿ ಅಂತ, ಕಡಿಮೆ ಮಾತನಾಡುವವನು ಅಂತ. ಸೊ ಈ ಪದದ ಅರ್ಥವನ್ನು ನೀಡುವುದು ರಿಸರ್ವ್ಡ್. ಎಕ್ಸಾಂಪಲ್ ಕೊಡ್ತಾರೆ ನೋಡಿ, ಅವನು ರಿಸರ್ವ್ಡ್ ಪರ್ಸನ್ ಅಂತ. ಟ್ಯಾಸಿಟರ್ನ ಸಮಾನಾರ್ಥಕ ಪದ ರಿಸರ್ವ್ಡ್. ಇಲ್ಲೇ ನೋಡಿ, ಟ್ಯಾಸಿಟರ್ನ ವಿರುದ್ಧಾರ್ಥಕ ಪದ ಟಾಕ್ಟೇಟಿವ್. ಟಾಕ್ಟೇಟಿವ್ ಅಂದರೆ ಹೆಚ್ಚು ಮಾತನಾಡುವವರು, ಟ್ಯಾಸಿಟರ್ನ್ ಅಂದರೆ ಕಡಿಮೆ ಮಾತು, ಮಿತಭಾಷಿ. ಈ ರೀತಿ ಪದಗಳ ಮೇಲೆ ನೀವು ವರ್ಕ್ ಮಾಡಬೇಕು. 15ನೇ ಪ್ರಶ್ನೆ, ಇಂಪೈರ್, IMPAIR, ಇಂಪೈರ್. ಈ ಪದದ ಸಮಾನಾರ್ಥಕ ಪದ ಡ್ಯಾಮೇಜ್. ಇಂಪೈರ್ ಅಂದರೆ ಇದರ ಸಮಾನಾರ್ಥಕ ಪದ ಡ್ಯಾಮೇಜ್. ಕನ್ನಡದಲ್ಲಿ ದುರ್ಬಲ ಅಥವಾ ಹಾಳು ಮಾಡುವಂಥ. ಇಂಪೈರ್ನ ಸಮಾನಾರ್ಥಕ ಪದ ಡ್ಯಾಮೇಜ್. ಈ ಪದದ ಕನ್ನಡದ ಅರ್ಥ ಹಾಳು ಮಾಡು ಅಥವಾ ದುರ್ಬಲ ಅಂತ. ಬಾಕಿ ಪದಗಳ ಮೇಲೆ ವರ್ಕ್ ಮಾಡಿ ನೀವು. 16ನೇ ಪ್ರಶ್ನೆ, ವಿಗೋರಸ್, ವಿಗೋರಸ್ ಪದದ ಸಮಾನಾರ್ಥಕ ಪದ ಡೈನಾಮಿಕ್. ವಿಗೋರಸ್ನ ಸಮಾನಾರ್ಥಕ ಪದ ಡೈನಾಮಿಕ್. ವಿಗೋರಸ್ ಅಂದರೆ ಜೋರಾದ ಅಥವಾ ಚಟುವಟಿಕೆಯಿಂದ ಕೂಡಿದ ಅಂತ. ಈ ಮೂರು ಪದಗಳ ಮೇಲೆ ವರ್ಕ್ ಮಾಡಿ ಇದರ ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದಗಳನ್ನು ಪಟ್ಟಿ ಮಾಡ್ಕೊಳ್ಳಿ. 17ನೇ ಪ್ರಶ್ನೆ, ಟೆಂಪೋರಲ್, ಟೆಂಪೋರಲ್ ಪದದ ಸಮಾನಾರ್ಥಕ ಪದ ವರ್ಡ್ಲಿ.
ಟೆಂಪೋರಲ್ನ ಸಮಾನಾರ್ಥಕ ಪದ ವರ್ಡ್ಲಿ ಅಂದರೆ ಪ್ರಾಪಂಚಿಕ ಅಂತ ಕನ್ನಡದ ಅರ್ಥ. ವ್ಯಾಲ್ಯೂಬಲ್, ಟ್ರುತ್, ಟೆಂಪರರಿ ಈ ಮೂರು ಪದಗಳ ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದವನ್ನು ಗೂಗಲ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ಳಿ. 18ನೇ ಪ್ರಶ್ನೆ ನೋಡಿ, ಇಲ್ಲಿಂದ ನಿಮಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು ಸೆಂಟೆನ್ಸನ್ನು ಒಂದು ಪದದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ಟ್ರೀಮ್ ಫಿಯರ್ ಆಫ್ ವಾಟರ್, ಇದನ್ನು ಒನ್ ವರ್ಡಲ್ಲಿ ಹೇಳೋದಾದರೆ ಹೈಡ್ರೋಫೋಬಿಯಾ ಅಂತ ಕರಿತೀವಿ. ಎಕ್ಸ್ಟ್ರೀಮ್ ಫಿಯರ್ ಆಫ್ ವಾಟರ್ ಅಂದರೆ ಹೈಡ್ರೋಫೋಬಿಯಾ ಅಂದರೆ ನೀರಿನ ಭಯ. ಈ ರೀತಿ ಟಾಪಿಕ್ ಮೇಲೆ ನಿಮಗೆ 100% ಪ್ರಶ್ನೆಗಳು ಬಂದೇ ಬರುತ್ತೆ. ಒಂದು ಸೆಂಟೆನ್ಸ್ ಇರುತ್ತೆ, ಆ ಸೆಂಟೆನ್ಸ್ನ ಅರ್ಥವನ್ನು ಕೊಡುವಂತಹ ಒಂದು ಪದವನ್ನು ನೀವು ಇಲ್ಲಿ ಹಾಕಬೇಕು. ಎಕ್ಸ್ಟ್ರೀಮ್ ಫಿಯರ್ ಆಫ್ ವಾಟರ್ ಅಂದರೆ ಹೈಡ್ರೋಫೋಬಿಯಾ. ಇವಾಗ ನೀವು ಬಾಕಿ ಮೂರು ಪದಗಳಿಗೆ ವರ್ಕ್ ಮಾಡಬೇಕು. ನೀವು ಎಲ್ಲವನ್ನು ಕೂಡ ಯೂಟ್ಯೂಬಲ್ಲೇ ಸಿಗುತ್ತೆ ಅಂದರೆ ಸಿಗಲ್ಲ. ಯೂಟ್ಯೂಬ್ ನಿಮಗೊಂಥರ ಬ್ಲೂ ಪ್ರಿಂಟ್ ಥರ ಅಥವಾ ವಿಸಿಟಿಂಗ್ ಕಾರ್ಡ್ ಥರ ಅಡ್ರೆಸ್ ಮಾತ್ರ ಕೊಡ್ಬೋದು, ಬಾಕಿ ಕೆಲಸವನ್ನು ನೀವು ಮಾಡಲೇಬೇಕು. ಆವಾಗ ನಿಮಗೆ ನಿಮ್ಮ ನೋಟ್ಸ್ ಚೆನ್ನಾಗಿರುತ್ತೆ. ಎಕ್ಸ್ಪೋಜರ್, ಅಗ್ರೆಷನ್, ಪ್ಯಾರಲೈಸ್ ಈ ಪದಗಳಿಗೆ ಸೆಂಟೆನ್ಸನ್ನು ಹುಡುಕಿ ನೀವು. ಅಟ್ರ್ಯಾಕ್ಷನ್ ಆಫ್ ಸಮ್ಥಿಂಗ್ ಆರ್ ಪ್ಲೇಸ್, 19ನೇ ಪ್ರಶ್ನೆ. ಅಟ್ರ್ಯಾಕ್ಷನ್ ಆಫ್ ಸಮ್ಥಿಂಗ್ ಆರ್ ಪ್ಲೇಸ್, ಇದನ್ನು ಫ್ಯಾಸಿನೇಷನ್ ಅಂತ ಕರಿತೀವಿ. ಫ್ಯಾಸಿನೇಷನ್ ಆಕರ್ಷಣೆ ಅಥವಾ ಮೋಹ ಅಂತ. ಅಟ್ರ್ಯಾಕ್ಷನ್ ಆಫ್ ಸಮ್ಥಿಂಗ್ ಆರ್ ಪ್ಲೇಸ್ ಈ ಸೆಂಟೆನ್ಸನ್ನು ಒಂದು ಪದದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದರೆ ಫ್ಯಾಸಿನೇಷನ್. ಇವಾಗ ನೀವು ಇಂಪ್ರೆಷನ್, ರಿಜೆಕ್ಷನ್, ಲ್ಯಾಮಿನೇಷನ್ ಈ ಪದಗಳನ್ನು ವರ್ಕ್ ಮಾಡಿ. 20ನೇ ಪ್ರಶ್ನೆ. ಎ ಪರ್ಸನ್ ಹೂ ಸ್ಟಡೀಸ್ ಬರ್ಡ್ಸ್ ಸೈಂಟಿಫಿಕಲಿ, ಪಕ್ಷಿಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವವರನ್ನ ಏನಂತ ಕರೀತಾರೆ ಅಂತ. ಉತ್ತರ ಆರ್ನಿಥೋಲಜಿಸ್ಟ್. ಆಪ್ಷನ್ಸಲ್ಲಿ ನೋಡಿ ಆಂಟೋಲಜಿಸ್ಟ್, ಬರ್ಡ್ ಸೈಂಟಿಸ್ಟ್, ಬರ್ಡ್ ಮ್ಯಾನ್ ಅಂತ ಇದೆ. ಬಟ್ ನಿಮಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಅದು ಸೈಂಟಿಫಿಕ್ ವರ್ಡ್ ಆಗಿರಬೇಕು, ಆರ್ನಿಥೋಲಜಿಸ್ಟ್. ಈ ಬಾಕಿ ಪದಗಳ ಅರ್ಥವನ್ನು ಕಂಡುಹಿಡಿರಿ, ಅಂದರೆ ಪಕ್ಷಿ ವಿಜ್ಞಾನಿ ಅಂತ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ನೀವು ಆರ್ನಿಥೋಲಜಿಸ್ಟ್ ಅಂತಲೇ ಬರೀಬೇಕು. 21ನೇ ಪ್ರಶ್ನೆ. ಎ ಶಾರ್ಟ್ ಡಿಸ್ಕ್ರಿಪ್ಷನ್ ಅಬೌಟ್ ಸಮ್ ಒನ್ ಹೂ ಈಸ್ ಡೆಡ್. ಎ ಶಾರ್ಟ್ ಡಿಸ್ಕ್ರಿಪ್ಷನ್ ಅಬೌಟ್ ಸಮ್ ಒನ್ ಹೂ ಈಸ್ ಡೆಡ್, ಇದನ್ನೇನಂತ ಏನಂತ ಕರೀತಾರೆ ಅಂತ. ಉತ್ತರ ಎಪಿಟ್ಯಾಪ್. ಪ್ರೊನೌನ್ಸಿಯೇಷನ್ ಬೇರೆ ಬೇರೆ ಥರ ಇರುತ್ತೆ, ಎಪಿಟ್ಯಾಪ್. ಆಪ್ಷನಲ್ಲಿ ಎಪಿಗ್ರಫಿ ಇದೆ, ಡೆತ್ ನೋಟ್ ಇದೆ, ಇನ್ಸ್ಕ್ರಿಪ್ಷನ್ ಇದೆ. ಎಪಿಟ್ಯಾಪ್ ಅಂದರೆ ಎ ಶಾರ್ಟ್ ಡಿಸ್ಕ್ರಿಪ್ಷನ್ ಅಬೌಟ್ ಸಮ್ ಒನ್ ಹೂ ಈಸ್ ಡೆಡ್, ಕನ್ನಡದಲ್ಲಿ ಗೋರಿ ಮೇಲಿನ ಬರಹ ಅಂತ ಕರಿತೀವಿ. ಎಪಿಗ್ರಫಿ ಬಗ್ಗೆ, ಇನ್ಸ್ಕ್ರಿಪ್ಷನ್ ಬಗ್ಗೆ ವರ್ಕ್ ಮಾಡಿ. 22ನೇ ಪ್ರಶ್ನೆ, ಇವತ್ತಿನ ಕೊನೆಯ ಪ್ರಶ್ನೆ. 2016ರ ಗ್ರೂಪ್ ಸಿ ಪ್ರಶ್ನಪತ್ರಿಕೆಯಲ್ಲಿ 22 ಪ್ರಶ್ನೆಗಳು ವಕಾಬ್ಯುಲರಿ ಅಂದರೆ ಭಾಷಾಭ್ಯಾಸದ ಮೇಲೆ ಕೇಳಿದರು. ಕಂಟಿನ್ಯೂಡ್ ಸ್ಟಡಿ ಎಫರ್ಟ್ ಟು ಅಚೀವ್ ಆ್ಯನ್ ಏಮ್, ಕಂಟಿನ್ಯೂಡ್ ಸ್ಟಡಿ ಎಫರ್ಟ್ ಟು ಅಚೀವ್ ಆ್ಯನ್ ಏಮ್. ಈ ಪ್ರಶ್ನೆಯ ಉತ್ತರ ನಾನು ಹೇಳೋದಿಲ್ಲ, ಇದಕ್ಕೆ ಕನ್ನಡ ಅರ್ಥ ಕೊಟ್ಟಿರ್ತೀನಿ, ದೃಢ ಪರಿಶ್ರಮ ಅಂತ. ಉತ್ತರ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸರ್ಚ್ ಮಾಡಿ. ಆ್ಯಂಡ್ ಇವತ್ತು 22 ಪ್ರಶ್ನೆಗಳನ್ನು ಹೇಳಿದ್ನಲ್ಲ, ಪ್ರತಿ ಆಪ್ಷನ್ 22x4 ಎಲ್ಲ ಪದಗಳ ಮೇಲೆ ನಿಮಗೆ ಹ್ಯಾಂಡ್ಲಿಂಗ್ ಬರಬೇಕು. ಎಲ್ಲ ಪದಗಳ ಅರ್ಥ, ಅದರ ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ ಇಷ್ಟು ನಿಮಗೆ ಗೊತ್ತಿರಬೇಕು. ಇದೇ ರೀತಿಯ ಇನ್ನೂ 10 ಪ್ರಶ್ನಪತ್ರಿಕೆಗಳಿದ್ದಾವೆ, ಎಲ್ಲವನ್ನು ಸಾಲ್ವ್ ಮಾಡಿದ್ರೆ ಖಂಡಿತ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.